ನಮಸ್ಕಾರ ಪ್ರಿಯ ವೀಕ್ಷಕರೇ ಕೊಡಗಿನ ಚಿತ್ರಶಿಲ್ಪ ಕಲಾವಿದನಾದ ನಾನು ಬಿ ಕೆ ಗಣೇಶ್ ರೈ ಭವ್ಯ ಭಾರತದ ಸುಂದರ ಕರ್ನಾಟಕದ ಪ್ರಕೃತಿಯ ಮಡಿಲಲ್ಲಿ ಇರುವ ನಾಡು ಕೊಡಗು ಜಿಲ್ಲೆ ದಕ್ಷಿಣ ಭಾರತದ ಜೀವನದಿ ಕಾವೇರಿ ಮಾತೆಯ ಉಗಮಸ್ಥಾನ ತಲಕಾವೇರಿಯ ತೀರ್ಥಕ್ಷೇತ್ರ ಇರುವ ಪುಣ್ಯಭೂಮಿ ಕೊಡಗು ಜಿಲ್ಲೆ ಭಾರತದ ಸೇನೆಗೆ ಅತ್ಯಂತ ಹೆಚ್ಚು ವೀರ ಯೋಧರನ್ನು ಕೊಡುವ ಜಿಲ್ಲೆ ಕೊಡಗು ಕಾವೇರಿ ಮಾತೆಯ ವರಪುತ್ರ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರ ಜನ್ಮದಿನ ಇಂದು ಅಪ್ಪಟ ಭಾರತೀಯ ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರನ್ನು ನೆನೆಸಿಕೊಳ್ಳುವ ಒಂದು ಸುಸಂದರ್ಭ ಇದು ಈ ದಿನ ಜನವರಿ 28, 2024 ಭಾರತದ ವರಪುತ್ರ ಕಾವೇರಿ ಮಾತೆಯ ಮಡಿಲಿನ ಕೊಡಗಿನಲ್ಲಿ ಜನಿಸಿರುವ ಅಪ್ರತಿಮ ಸೇನಾನಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರು ಜನಿಸಿದ ದಿನ 1899 ಜನವರಿ 28 ಅವರ ಜನ್ಮದಿನ ಈ ವರ್ಷ 125ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಅವರ ಜೀವಿತ ಅವಧಿಯ ಕೆಲವು ಪ್ರಮುಖ ಸಾಧನೆಗಳನ್ನು ತಮ್ಮ ಮುಂದಿಡುವ ಒಂದು ಸಣ್ಣ ಪ್ರಯತ್ನ ಪುಣ್ಯಭೂಮಿ ಭಾರತ ಮಾತೆಯ ಒಡಲಿನಲ್ಲಿ ಜನ್ಮ ತಾಳಿರುವ ಸ್ವಾಮಿ ವಿವೇಕಾನಂದ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸಿ ವಿ ರಾಮನ್ ಶತಕೋಟಿಗೆ ಒಬ್ಬರೇ ಜನಿಸುವುದು ಎಂಬ ಪ್ರತೀತಿಯಂತೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರು ಐತಿಹಾಸಿಕ ಮಹಾಪುರುಷರಾಗಿ ನಮ್ಮ ಜೀವಿತಾವಧಿಯಲ್ಲಿ ಕಂಡಿರುವ ಸೌಭಾಗ್ಯ ನಮ್ಮದು 2024 ಜನವರಿ 26ನೇ ತಾರೀಕಿನಂದು ದೆಹಲಿಯಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾರತದ ರಕ್ಷಣಾ ಬಲದ ಭೂಸೇನೆ ವಾಯುಸೇನೆ ನೌಕಾಪಡೆಗಳ ಪಥಸಂಚಲನ ಸ್ತಬ್ಧ ಚಿತ್ರಗಳನ್ನು ನೋಡಿದಾಗ ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ಭಾರತದ ಸೇನೆಗೆ ಭದ್ರ ಬುನಾದಿಯನ್ನು ಹಾಕಿ ಸೇನೆಯನ್ನು ರಚಿಸಿರುವ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರ ರಕ್ಷಣಾ ವ್ಯವಸ್ಥೆಯು ಬಲಿಷ್ಠತೆಯ ಈ ಒಂದು ದೃಶ್ಯ ಭಾರತದ ಭಾಗ್ಯವಿಧಾತ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪರಿಪಕ್ವತೆಯನ್ನು ಪಡೆದು ಇಂದು ವಿಶ್ವದ ಗಮನ ಸೆಳೆಯುತ್ತಿದೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನವರ ಹೆಜ್ಜೆ ಗುರುತುಗಳನ್ನು ಅವಲೋಕನ ಮಾಡುವುದಾದರೆ ಕೊಡಗು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದ ಸಮಯ ರೆವಿನ್ಯೂ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕೊಡಗಿನ ಶನಿವಾರ ಸಂತೆ ಕೊಡವ ಮನೆತನದ ಕೊಡಂದೆರ ಮಾದಪ್ಪ ದಂಪತಿಗಳ ಮಗನಾಗಿ ಜನಿಸಿದವರು ಕೊಡವ ಸಂಪ್ರದಾಯದಂತೆ ಗಂಡು ಮಗು ಜನಿಸಿದರೆ ಮನೆಯ ಹೊರಭಾಗದಲ್ಲಿ ತಂದೆ ಆಕಾಶದೆಡೆಗೆ ಗುರಿ ಮಾಡಿ ಬಂದೂಕದಲ್ಲಿ ಗುಂಡು ಹೊಡೆಯುತ್ತಾರೆ ಗುಂಡಿನ ಶಬ್ದ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರತಿಧ್ವನಿಸುತ್ತದೆ ಮುಂದೊಂದು ದಿನ ಗುಂಡಿನ ಕಾಳಗದಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗುವ ವೀರ ಪರಂಪರೆಯ ನಾಯಕತ್ವದ ಗುಣ ಮಗುವಿನಲ್ಲಿದೆ ಎಂಬುದು ಸಾಕ್ಷಿಯಾಗಿತ್ತು ಮಡಿಕೇರಿ ಸೆಂಟ್ರಲ್ ಸ್ಕೂಲ್ ಈಗಿನ ಜೂನಿಯರ್ ಕಾಲೇಜ್ ಅಲ್ಲಿ ಇವರ ವಿದ್ಯಾಭ್ಯಾಸ ಪಠ್ಯೇತರ ಚಟುವಟಿಕೆ ಡ್ರಾಯಿಂಗ್ ಹಾಕಿ ಕ್ರಿಕೆಟ್ನಲ್ಲಿ ವಿಶೇಷ ಆಸಕ್ತಿ ಸ್ಪರ್ಧಾತ್ಮಕ ಮನೋಬಲವನ್ನು ಹೆಚ್ಚಿಸಿಕೊಂಡು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪದವಿಯನ್ನು ಪಡೆದವರು ಮಿಲಿಟರಿಗೆ ಸೇರಬೇಕೆಂಬ ಆಸೆಗೆ ಅವಕಾಶ ಸಿಕ್ಕಿದ್ದು 1918ರಲ್ಲಿ ಪ್ರಥಮ ಜಾಗತಿಕ ಯುದ್ಧ ಮುಗಿದ ಸಮಯ ಭಾರತೀಯರು ಸೇನೆಯಲ್ಲಿ ಅಧಿಕಾರಿಗಳನ್ನು ಆಯ್ಕೆ ಮಾಡುವ ಸಮಯ KCIO ಕಿಂಗ್ಸ್ ಕಮಿಷನ್ಡ್ ಇಂಡಿಯನ್ ಆಫೀಸರ್ಸ್ ಕಿಂಗ್ಸ್ ಕಮಿಷನ್ ಡಾಲಿ ಕ್ಯಾಡೆಟ್ ಕಾಲೇಜ್ ಇಂದೋರ್ನಲ್ಲಿ ಪ್ರಥಮ ಬ್ಯಾಚ್ನಲ್ಲಿ ಕೆ ಎಂ ಕಾರ್ಯಪ್ಪ ಆಯ್ಕೆಯಾದರು ಕರ್ನಾಟಕ ಇನ್ಫೆಂಟ್ರಿ ಮುಂಬೈಯಲ್ಲಿ ಪ್ರಥಮ ದರ್ಜೆ ಅಧಿಕಾರಿ ನಂತರ ಮೆಸೊಪೊಟೇಮಿಯಾ ಇರಾಕ್ ಡೋಗ್ರಾದಲ್ಲಿ ಸೇವೆ ಸಲ್ಲಿಕೆ ಎರಡನೆಯ ವಿಕ್ಟೋರಿಯಾ ಮಹಾರಾಣಿಯವರ ಸ್ವಂತ ರಜಪುತ್ ಇನ್ಫೆಂಟ್ರಿ ರೆಜಿಮೆಂಟ್ ಗ್ರಹದಿಂದ ಆಯ್ಕೆಯಾದ ಪ್ರಥಮ ಭಾರತೀಯ ಅಧಿಕಾರಿಯಾಗಿ ಸ್ಟಾಫ್ ಕಾಲೇಜ್ ಕ್ಯೂಟಾದಲ್ಲಿ 1933ರಲ್ಲಿ ತರಬೇತಿ ಪಡೆದರು ಆ ಸಂದರ್ಭದಲ್ಲಿ ಅಯೂಬ್ ಖಾನ್ ಕಾರ್ಯಪ್ಪನವರ ಅಧೀನದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು 1967ರಿಂದ 1969ರವರೆಗೆ ಅಯೂಬ್ ಖಾನ್ ಪಾಕಿಸ್ತಾನದಲ್ಲಿ ಫೀಲ್ಡ್ ಮಾರ್ಷಲ್ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು 1941-42ರಲ್ಲಿ ಸಿರಿಯಾ ಇರಾಕ್ 1943-44ರಲ್ಲಿ ಮ್ಯಾನ್ಮಾರ್ಗಳಲ್ಲಿ ಪ್ರಥಮ ಭಾರತೀಯ ಸೇನಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು ಬರ್ಮಾದಲ್ಲಿನ
ಜಪಾನಿಯರನ್ನು ಬಿಡುಗಡೆಗೊಳಿಸುವ ಕಾರ್ಯಾಚರಣೆಯಲ್ಲಿ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯರಾಗಿದ್ದಾರೆ. 1947 ಪ್ರಥಮ ಭಾರತೀಯನಾಗಿ ಕೆಎಂ ಕಾರ್ಯಪ್ಪನವರು ಇಂಪೀರಿಯಲ್ ಡಿಫೆನ್ಸ್ ಕಾಲೇಜ್ ಕ್ಯಾಂಬರ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಉನ್ನತ ಯುದ್ಧ ತರಬೇತಿಯನ್ನು ಪಡೆದರು. ಕೆಎಂ ಕಾರ್ಯಪ್ಪನವರು 1949 ಬ್ರಿಟಿಷ್ ಸೇನಾಧಿಕಾರಿ ಜನರಲ್ ರಾಯ್ ಬುಚ್ಚರ್ನಿಂದ ಭಾರತೀಯ ಸೇನೆ ಪಡೆಗಳ ಭೂಸೇನೆ ವಾಯುಸೇನೆ ನೌಕಾಪಡೆಗಳ ಪ್ರಥಮ ಮುಖ್ಯಸ್ಥನಾಗಿ ಅಧಿಕಾರವನ್ನು ಪಡೆದುಕೊಂಡಿದ್ದರು. 1947 ಭಾರತ ಪಾಕ್ ಇಬ್ಬಾಗ ಮಾಡುವ ಸಂದರ್ಭದಲ್ಲಿ ಕೆಎಂ ಕಾರ್ಯಪ್ಪನವರು ಬಹಳಷ್ಟು ನೊಂದಿದ್ದರು. ತನ್ನ ಸುಪರ್ದಿಯಲ್ಲಿದ್ದ ಸೇನಾಪಡೆಗಳನ್ನು ಇಬ್ಬಾಗ ಮಾಡುವ ದುರಂತ ಕಣ್ಣಾರೆ ನೋಡಿದ್ದರು. 7-8 ಬಾರಿ ಪಾಕಿಸ್ತಾನಕ್ಕೆ ತೆರಳಿ ಸಂಧಾನಕ್ಕೆ ಪ್ರಯತ್ನಿಸಿದ್ದರೂ ಫಲಕಾರಿಯಾಗಲಿಲ್ಲ. ಒಮ್ಮೆ ಪಾಕ್ ಗಡಿಯೊಳಗೆ ಏಕಾಂಗಿಯಾಗಿ ಹೋಗಿ ಜನರಲ್ ಕಾರ್ಯಪ್ಪ ವಾಂಟ್ಸ್ ಟು ಮೀಟ್ ಯುವರ್ ಜನರಲ್ ಎಂದು ಎತ್ತರದ ಧ್ವನಿಯಲ್ಲಿ ಕರೆ ಕೊಟ್ಟರು. ಪೊದೆಗಳಲ್ಲಿ ಅಡಗಿ ಕುಳಿತಿದ್ದ ಪಾಕ್ ಸೈನಿಕರು ಎದ್ದು ನಿಂತು ಶತ್ರು ಸೇನಾನಿಗೆ ಸಲ್ಯೂಟ್ ಒಡೆದು ಗೌರವದಿಂದ ಕರೆದುಕೊಂಡು ಹೋದರು. ಇಂಥ ಒಂದು ಘಟನೆ ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಭಾಗದಲ್ಲಿ ನಡೆದಿಲ್ಲ. ವೀರ ಸೇನಾನಿಯನ್ನು ಒಡೆದು ಉರುಳಿಸಲು ಕೇವಲ ಒಂದು ಬುಲೆಟ್ ಸಾಕಾಗಿತ್ತು. ಆದರೆ ಕೆಎಂ ಕಾರ್ಯಪ್ಪನವರ ನಾಯಕತ್ವ ಗುಣ ಶತ್ರು ಸೇನೆಯವರು ಸಹ ಮೆಚ್ಚಿಕೊಂಡಿದ್ದರು. ಭಾರತ ಪಾಕ್ ಯುದ್ಧ ಸಂದರ್ಭದಲ್ಲಿ ಇನ್ನೇನು ಕಾಶ್ಮೀರವನ್ನು ವಶಪಡಿಸಿಕೊಳ್ಳಬೇಕೆಂದು ಮುಕ್ತಾಯ ಹಂತದಲ್ಲಿರುವಾಗಲೇ ವಿಶ್ವಸಂಸ್ಥೆಯಿಂದ ಯುದ್ಧ ವಿರಾಮಕ್ಕೆ ಆಜ್ಞೆ ಬಂದಿತ್ತು. ಅಂದು ಯುದ್ಧ ವಿರಾಮ ಸಂದೇಶ ಬರದೇ ಇದ್ದಿದ್ದರೆ ಕಾಶ್ಮೀರ ಸಮಸ್ಯೆ ಅಂದೇ ಬಗೆ ಅರಿಯುತ್ತಿತ್ತು. ಕಾಶ್ಮೀರ ಸಮಸ್ಯೆಯ ಬಗ್ಗೆ ಗಾಂಧೀಜಿಯವರ ಸಲಹೆ ಪಡೆಯಲು ಹೋದಾಗ ಮೌನ ವೃತ್ತದಲ್ಲಿದ್ದ ಗಾಂಧೀಜಿಯವರಿಂದ ಪರಿಹಾರ ಸಿಗಲೇ ಇಲ್ಲ. ದಿಟ್ಟ ಹೆಜ್ಜೆಯ ಮಹಾದಂಡನಾಯಕನಾಗಿ ಅಪಾರ ಅನುಭವ ಪಡೆದಿದ್ದ ಕೆಎಂ ಕಾರ್ಯಪ್ಪನವರ ಧೈರ್ಯ ದೇಶಭಕ್ತಿ ಪ್ರಾಮಾಣಿಕತೆಯನ್ನು ಕಂಡ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ತಮ್ಮ ರಾಜಕಾರಣಕ್ಕೆ ಎಲ್ಲಿ ಕುತ್ತು ಬಂದು ಅಧಿಕಾರ ಕಳೆದುಕೊಳ್ಳುವ ಅಂಜಿಕೆಯಿಂದ 29 ಸುದೀರ್ಘ ಸೇವೆ ಸಲ್ಲಿಸಿದ ಅನುಭವಿ ಸೇನಾನಿಯನ್ನು 1953 ನಿವೃತ್ತಿಗೊಳಿಸಿ ನ್ಯೂಜಿಲ್ಯಾಂಡ್ಗೆ 3ನೇ ರಾಯಭಾರಿಯನ್ನಾಗಿ ಕಳುಹಿಸಿದರು. 1956 ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ರಾಯಭಾರಿಯಾಗಿ ಸೇವೆ ಸಲ್ಲಿಸಿ ಭಾರತಕ್ಕೆ ಮರಳಿದ ಕೆಎಂ ಕಾರ್ಯಪ್ಪನವರು ಮಡಿಕೇರಿಯಲ್ಲಿ ಅರಣ್ಯ ಇಲಾಖೆಯಿಂದ 50 ಜಾಗವನ್ನು ಖರೀದಿಸಿ ಬ್ರಿಟಿಷರಿಂದ ನಿರ್ಮಾಣಗೊಂಡಿದ್ದ ಬಂಗಲೆ ಸಹಿತ ಆ ಬಂಗಲೆಗೆ ರೋಷನಾರ ಎಂಬ ಹೆಸರನ್ನಿಟ್ಟು ರೋಷನಾರದಲ್ಲಿ ನಿವೃತ್ತಿ ಜೀವನದಲ್ಲಿದ್ದರು. ಭಾರತದ ಪ್ರಧಾನಿಯಾಗಿದ್ದ ಮಾನ್ಯ ಶ್ರೀ ರಾಜೀವ್ ಗಾಂಧಿಯವರ ಸರ್ಕಾರದಲ್ಲಿ ಅಂದಿನ ಭಾರತದ ರಾಷ್ಟ್ರಪತಿಯಾಗಿದ್ದ ಜೇಲ್ ಸಿಂಗ್ ರವರಿಂದ 1986 ಫೀಲ್ಡ್ ಮಾರ್ಷಲ್ ಪದವಿಯನ್ನು ಸ್ವೀಕರಿಸಿದರು. ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿದ್ದರೂ ಶಿಸ್ತಿನ ಸೇನಾನಿ ನಿಂತುಕೊಂಡೇ ಪದವಿಯನ್ನು ಸ್ವೀಕರಿಸಿದ್ದರು. ಮಡಿಕೇರಿಯ ರೋಷನಾರದಲ್ಲಿ ನಿವೃತ್ತಿ ಜೀವನದ ಸಂದರ್ಭದಲ್ಲಿ ಮಡಿಕೇರಿ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವ ಸಲುವಾಗಿ ತಮ್ಮ ಸ್ವಂತ ಜಾಗದಲ್ಲಿ 8 ನೀರಿನ ಜಾಗವನ್ನು ಮಡಿಕೇರಿ ಪುರಸಭೆಗೆ ದಾನವಾಗಿ ನೀಡಿದ್ದಾರೆ. ಕೊಡಗಿನ ಕುಲದೇವತೆ ಕಾವೇರಿ ಮಾತೆಯ ದಿವ್ಯ ಸನ್ನಿಧಿ ತಲಕಾವೇರಿಗೆ ಭಾಗಮಂಡಲದಿಂದ ನಡೆದುಕೊಂಡು ಹೋಗಿ ತೀರ್ಥ ಸ್ನಾನ ಮಾಡಿ ಪುನೀತರಾಗಿ ಬರುತ್ತಿದ್ದರು. ತಲಕಾವೇರಿ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರವಾಗಿರಲಿ, ಎಂದೆಂದಿಗೂ ಪಿಕ್ನಿಕ್ ತಾಣವನ್ನಾಗಿ ಮಾಡಬೇಡಿ ಎಂದು ಕರೆ ನೀಡುತ್ತಿದ್ದರು. ಮಡಿಕೇರಿ ದಸರಾ ಉತ್ಸವದ ಮಂಟಪಗಳ ನಿರ್ಮಾಣಕ್ಕೆ ದೇಣಿಗೆ ನೀಡಿ ರಾತ್ರಿ ಕೊರೆಯುವ ಚಳಿಯಲ್ಲಿಯೂ ಮಂಟಪಗಳ ಮೆರವಣಿಗೆ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಮಡಿಕೇರಿ ಜೂನಿಯರ್ ಕಾಲೇಜಿನ ಮಹಾದ್ವಾರದ ಶಿಲ್ಪಗಳ ಉದ್ಘಾಟನೆ ಮತ್ತು ನಾನು ರಚಿಸಿರುವ ಕಾವೇರಿ ಮಾತೆಯ ಚಿತ್ರ ಲೋಕಾರ್ಪಣೆ ಹಾಗೂ ಕೊಡಗು ಕಲಾ ಪರಿಷತ್ತಿನ ಆಶಯದಲ್ಲಿ ಕೊಡಗಿನ ಕಲಾವಿದರು ರಚಿಸಿರುವ ಕಲಾ ಪ್ರದರ್ಶನಕ್ಕೆ ಭೇಟಿ, ಹಾಗೂ ಕೊಡವರ ಮದುವೆಗೆ ಕುಪ್ಪ್ಯಚಾಲೆ ಕೊಡವರ ಸಾಂಪ್ರದಾಯಿಕ ಉಡುಪು ಧರಿಸಿಯೇ ಹೋಗಿ ಬರುತ್ತಿದ್ದರು. ಯಾವುದೇ ಕಾರ್ಯಕ್ರಮದಲ್ಲಿ ಅಚ್ಚ ಸ್ವಚ್ಛ ಕನ್ನಡ ಭಾಷೆಯಲ್ಲಿ ಅತ್ಯಂತ ಅಮೂಲ್ಯವಾದ ಸಂದೇಶವನ್ನು ನೀಡುತ್ತಿದ್ದರು. ತಮ್ಮ ರೋಷನಾರದಲ್ಲಿ ಜಗತ್ತಿನ ವಿವಿಧ ಭಾಗಗಳಿಂದ ದೊರೆತಿದ್ದ ಉಡುಗೊರೆಯನ್ನು ಅಮೂಲ್ಯ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಿಕೊಂಡಿದ್ದರು. ಮಡಿಕೇರಿಯ ರಸ್ತೆಯಲ್ಲಿ ತಮ್ಮ ಮೆಚ್ಚಿನ MYZ 100 ನಂಬರಿನ
ಬ್ಲ್ಯಾಕ್ ಬ್ಯೂಕ್ ಕಾರಿನಲ್ಲಿ ಸೂಟುದಾರಿಯಾಗಿ ತಲೆಯ ಮೇಲೆ ಹ್ಯಾಟ್ ಧರಿಸಿ ತಾವೇ ಚಲಾಯಿಸಿಕೊಂಡು ಹೋಗುವಾಗ ದಾರಿಯಲ್ಲಿ ಮಕ್ಕಳನ್ನು ಕಂಡರೆ ಕಾರು ನಿಲ್ಲಿಸಿ ಕೆಳಗೆ ಇಳಿದು ಬಂದು ಮಕ್ಕಳಿಂದ ಜೋರಾಗಿ ಜೈ ಹಿಂದ್ ಹೇಳಿಸಿ ಪೆಪ್ಪರ್ಮೆಂಟ್ ಕೊಟ್ಟು ಹೋಗುತ್ತಿದ್ದರು. ತಾವು ನಿವೃತ್ತಿಯಾಗುವ ಸಂದರ್ಭದಲ್ಲಿ ಸೈನಿಕರು ನೀಡಿದ್ದ ಬೆಳ್ಳಿಯ ಸೈನಿಕನ ವಿಗ್ರಹದ ಸ್ಮರಣಿಕೆಯನ್ನು ತಮ್ಮ ರೋಷನಾರದಲ್ಲಿ ತಂದೆ ತಾಯಿಯ ಫೋಟೋಗಳ ನಡುವೆ ಇಟ್ಟು ಪ್ರತಿದಿನ ಸೈನಿಕನಿಗೆ ಸಲ್ಯೂಟ್ ಹೊಡೆದು ತಮ್ಮ ದಿನಚರಿಯನ್ನು ಪ್ರಾರಂಭಿಸುತ್ತಿದ್ದರು. ಇಂಥ ಮಹಾನ್ ದೇಶಪ್ರೇಮಿ 1993 May 15 ತಾರೀಕಿನಂದು ಇಹಲೋಕವನ್ನು ತ್ಯಜಿಸಿದರು. ಮಡಿಕೇರಿಯ ರೋಷನಾರದ ಬಳಿ ಸಕಲ ಸರ್ಕಾರಿ ಮಿಲಿಟರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. 1995 January 28 ತಾರೀಕು ಅವರ ಜನ್ಮದಿನದಂದು ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಬಳಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರ ಕಂಚಿನ ಪ್ರತಿಮೆಯನ್ನು ಅಂದಿನ ಭಾರತದ ಸೇನಾ ದಂಡನಾಯಕರಾಗಿದ್ದ ಜನರಲ್ ಎಸ್ ರಾಯ್ ಚೌಧರಿ ಅವರು ಅನಾವರಣಗೊಳಿಸಿದ್ದರು. ರೋಷನಾರದಲ್ಲಿ ಹಲವು ಬಾರಿ ಭೇಟಿ ಮಾಡುವ ಅವಕಾಶ ನನಗೆ ದೊರೆಯುತ್ತಿದ್ದದ್ದು ನನ್ನ ಭಾಗ್ಯವಾಗಿದೆ. ಇವರ ಹೆಜ್ಜೆ ಗುರುತು ಬೃಹತ್ ಗ್ರಂಥದಷ್ಟಿದೆ. ಇಲ್ಲಿ ನಾನು ಕೆಲವು ಸಂಗತಿಗಳನ್ನು ಮಾತ್ರ ತಮ್ಮ ಮುಂದಿಟ್ಟಿದ್ದೇನೆ. 20th century ಸಾಹಸಿಗ, ಅಪ್ಪಟ ದೇಶಪ್ರೇಮಿ, ಭಾಷಾಪ್ರೇಮಿ, ಸಮಯನಿಷ್ಠ, ತನ್ನ ಜನ್ಮಭೂಮಿಯನ್ನು ಅತ್ಯಂತ ಗೌರವದಿಂದ ಪ್ರೀತಿಸಿ ದೇಶಕ್ಕೋಸ್ಕರ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಸಮಸ್ತ ಭಾರತೀಯರ ಹೃದಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಎತ್ತರದ ಗೌರವದ ಸ್ಥಾನ ಪಡೆದಿರುವ ವೀರ ಕೊಡಗಿನ ಮಣ್ಣಿನ ಮಗ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರಿಗೆ ಭಾರತ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಬೇಕೆಂದು ಭಾರತ ಸರ್ಕಾರಕ್ಕೆ ಹಾಗೂ ಮಾನ್ಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿಯವರಲ್ಲಿ ಸಮಸ್ತ ಕನ್ನಡಿಗರು ಹಾಗೂ ಭಾರತೀಯರ ಪರವಾಗಿ ನಮ್ಮ ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ಜೈ ಹಿಂದ್.